ಭಾರತೀಯ ಪ್ಯಾಂಗೋಲಿಯನ್ನು ಕನ್ನಡದಲ್ಲಿ ಚಿಪ್ಪು ಹಂದಿ ಎಂದು ಕರೆಯಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಮಾನಿಸ್ ಗ್ರಾಫಿಕೋ ಡೇಟಾ. ಭಾರತೀಯ ಪ್ಯಾಂಗೋಲಿನ್ ಒಂದು ಏಕಾಂತ ನಾಚಿಕೆ ನಿಧಾನವಾಗಿ ಚಲಿಸುವ ರಾತ್ರಿಯಲ್ಲಿ ಸಕ್ರಿಯವಾಗಿರುವ ಸಸ್ತನಿ. ಭಾರತೀಯ ಪ್ಯಾಂಗೋಲಿನ್ಗಳು ಒಂದು ರಕ್ಷಣಾ ಕವಚವು ಸಸ್ತನಿ ಜಗತ್ತಿನ ಅತ್ಯಂತ ಪರಿಣಾಮಕಾರಿ. ಪ್ಯಾಂಗೋಲಿನ್ ತನ್ನ ದೇಹದ ಸುತ್ತಲೂ ಸುಮಾರು 13 ಸಾಲುಗಳ ಚಲಿಸಬಲ್ಲ ಚೂಪಾದ ಮಾಪಗಳನ್ನು ಹೊಂದಿದೆ. ಇದು ಉಲಿಯಂತ ಪರಭಕ್ಷಗಳ ವಿರುದ್ಧ ಸಂರಕ್ಷಣೆಗಾಗಿ ಸ್ವತಃ ಚೆಂಡಿನಂತೆ ಸುತ್ತಿಕೊಳ್ಳುತ್ತದೆ. ಪ್ಯಾಂಗೋಲಿನ ಪ್ರತಿ ಮಾಪಗಳ ನಡುವೆ ಹಲವಾರು ಕೂದಲುಗಳನ್ನು ಹೊಂದಿವೆ. ಈ ಕೂದಲುಗಳು ಅದರ ಪ್ರಾಥಮಿಕ ಬೇಟೆ ಗೆದ್ದಲು ಮತ್ತು ಇರುವೆಗಳಿಂದ ರಕ್ಷಿಸುತ್ತದೆ. ಮಾಪಗಳು ಕೆರಾಟಿನಿಂದ ಮಾಡಲ್ಪಟ್ಟಿವೆ. ಒಟ್ಟು 160-200 ಮಾಪಗಳನ್ನು ಹೊಂದಿರುತ್ತದೆ. ಅದರಲ್ಲಿ 40-46 ಬಾಲದ ಮೇಲಿದೆ. ಮಾಪಗಳು 6.5-7 ಸೆಂಟಿಮೀಟರ್ ಉದ್ದವಿದ್ದು 8.5 ಸೆಂಟಿಮೀಟರ್ ಅಗಲ ಮತ್ತು 7-10 ಗ್ರಾಂ ತೂಗುತ್ತದೆ. ಮಾಪಗಳು ಸಮಯ ಕಳೆದಂತೆ ಉದುರುತ್ತಾ ಹೋಗುತ್ತದೆ. ಭಾರತದ ಪ್ಯಾಂಗೋಲಿನ್ ಬಾಂಗ್ಲಾದೇಶ, ದಕ್ಷಿಣ ನೇಪಾಳ, ಶ್ರೀಲಂಕಾ, ಭಾರತ ಮತ್ತು ಪಾಕಿಸ್ತಾನ ಸಣ್ಣ ಭಾಗಗಳಲ್ಲಿ ವಾಸಿಸುತ್ತದೆ. ಇದು ಮಲೆಕಾಡುಗಳು, ಹುಲ್ಲುಗಾವಲು ಮತ್ತು ಬಂಜರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತದೆ. ಸಾಕಷ್ಟು ಗೆದ್ದಲುಗಳು ಮತ್ತು ಇರುವೆಗಳು ಇರುವವರೆಗೆ ಪ್ಯಾಂಗೋಲಿನ್ಗಳು ಈ ಸ್ಥಳದಲ್ಲಿ ವಾಸಿಸಬಲ್ಲವು. ಭಾರತೀಯ ಪ್ಯಾಂಗೋಲಿನ್ ಸುಮಾರು 84-122 ಸೆಂಟಿಮೀಟರ್ ಉದ್ದವಿದ್ದು ಬಾಲವು ಸಾಮಾನ್ಯವಾಗಿ 33-47 ಸೆಂಟಿಮೀಟರ್ ಉದ್ದವಿರುತ್ತದೆ ಮತ್ತು 10-16 ಕೆಜಿ ತೂಗುತ್ತದೆ. ಹೆಣ್ಣು ಸಾಮಾನ್ಯವಾಗಿ ಗಂಡು ಪ್ಯಾಂಗೋಲಿನ್ಗಿಂತ ಚಿಕ್ಕದಾಗಿರುತ್ತದೆ ಮತ್ತು ಒಂದು ಜೋಡಿ ಸಸ್ತನಿಗಳನ್ನು ಹೊಂದಿರುತ್ತದೆ. ಪ್ಯಾಂಗೋಲಿನ್ ಕೋನಾಕಾರ ತಲೆಯನ್ನು ಹೊಂದಿದ್ದು ಮೂಗಿನೊಂದಿಗೆ ಉದ್ದವಾದ ಮೂತಿ ಇದೆ. ಇದು ಶಕ್ತಿಯುತ ಅಂಗಗಳನ್ನು ತೀಕ್ಷ್ಣವಾದ ಪಂಜದ ಅಂಗಿಗಳ ತುದಿಯನ್ನು ಹೊಂದಿದೆ. ಪ್ಯಾಂಗೋಲಿನ್ಗೆ ಹಲ್ಲುಗಳಿಲ್ಲ, ಆದರೆ ಜೀರ್ಣಕ್ರಿಯೆ ಸಹಾಯ ಮಾಡಲು ಬಲವಾದ ಹೊಟ್ಟೆಯ ಸ್ನಾಯುಗಳನ್ನು ಹೊಂದಿದೆ. ಗಂಟೆಗೆ 5 ಕಿಲೋಮೀಟರ್ ಒಳಗೆ ಓಡಬಲ್ಲದು ಮತ್ತು ಸುಮಾರು 13 ವರ್ಷಗಳವರೆಗೆ ಬದುಕಬಲ್ಲದು. ಭಾರತೀಯ ಪ್ಯಾಂಗೋಲಿನ್ ಸಂಪೂರ್ಣವಾಗಿ ಕೀಟಹಾರಿ. ಮುಖ್ಯವಾಗಿ ಇರುವೆಗಳು, ಗೆದ್ದಲುಗಳು, ಗೆದ್ದಲುಗಳ ಮೊಟ್ಟೆಗಳನ್ನು, ಹುಳಗಳ ಚರ್ಮ ಮತ್ತು ಜಿರಳೆಗಳನ್ನು ತಿನ್ನುತ್ತವೆ. ಭಾರತೀಯ ಪ್ಯಾಂಗೋಲಿನ್ಗಳು ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಬಂಡೆಗಳ ನಡುವೆ ಅಥವಾ ಬಿಲದಲ್ಲಿ ಕಳೆಯುತ್ತವೆ. ರಾತ್ರಿಯಲ್ಲಿ ಅವುಗಳು ಆಹಾರವನ್ನು ಹುಡುಕಲು ತಮ್ಮ ಬಿಲಗಳನ್ನು ಬಿಡುತ್ತವೆ. ಮಿಲನ ಅವಧಿಯಲ್ಲಿ ಹೊರತುಪಡಿಸಿ ಹೆಚ್ಚಿನ ಸಮಯವು ಒಂಟಿಯಾಗಿ ವಾಸಿಸುತ್ತವೆ. ಮಿಲನ ಅವಧಿಯಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಒಂದೇ ಬಿಲದಲ್ಲಿ ವಾಸಿಸುತ್ತದೆ. ಪ್ಯಾಂಗೋಲಿನ್ ಧ್ವನಿ ಉದ್ರೇಕಗೊಂಡಾಗ ಜೋರಾಗಿ ಸಿಂಗೆ ಸೀಮಿತವಾಗಿರುತ್ತದೆ. ಆದ್ದರಿಂದ ಪ್ಯಾಂಗೋಲಿನ್ ಸಂವಹನಕ್ಕಾಗಿ ತಮ್ಮ ತೀವ್ರವಾದ ವಾಸನೆಯನ್ನು ಬಳಸುತ್ತದೆ. ಪ್ಯಾಂಗೋಲಿನ್ಗಳ ಮಿಲನದ ಮಾದರಿ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಜನಗಳು ಜನವರಿ, ಮಾರ್ಚ್, ಜುಲೈ ಮತ್ತು ನವೆಂಬರ್ ತಿಂಗಳಲ್ಲಿ ಸಂಭವಿಸುತ್ತದೆ ಎಂದು ತಿಳಿದು ಬಂದಿದೆ. ಗರ್ಭಾವಸ್ಥೆಯು 65-70 ದಿನವರೆಗೆ ಇರುತ್ತದೆ. ಹೆಣ್ಣು ಸಾಮಾನ್ಯವಾಗಿ 1 ಮರಿಗೆ ಜನ್ಮ ನೀಡಬಲ್ಲದು, ಸಾಂದರ್ಭಿಕವಾಗಿ 2 ಮರಿಗೆ ಜನ್ಮ ನೀಡಬಹುದು. ನವಜಾತ ಶಿಶುಗಳ ತೂಕ 200-500 ಗ್ರಾಂ ಇರುತ್ತದೆ. ಹುಟ್ಟಿದಾಗ ಅವುಗಳ ಮಾಪಗಳು ಮೃದುವಾಗಿರುತ್ತದೆ. ಸುಮಾರು 3 ತಿಂಗಳವರೆಗೆ ಆನಂದಿಸುತ್ತದೆ. ಭಾರತೀಯ ಪ್ಯಾಂಗೋಲಿನ್ಗಳನ್ನು ಔಷಧಿ ಮತ್ತು ಕಾಮೋತ್ತೇಜ ಗುಣಗಳನ್ನು ಹೊಂದಿವೆ ಎಂದು ಅದರ ಮಾಪಗಳಿಗಾಗಿ, ಅದರ ಚರ್ಮದ ಬೂಟುಗಳು, ಶೂಗಳು ಮತ್ತು ಅದರ ಮಾಂಸಕ್ಕಾಗಿ ಕೊಲ್ಲಲಾಗುತ್ತಿದೆ. ಇದರಿಂದ ಪ್ಯಾಂಗೋಲಿನ್ಗಳ ಸಂಖ್ಯೆಯಲ್ಲಿ ಕುಸಿತ ಉಂಟಾಗಿದೆ. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವವಿದೆ. ಅಳಿವಿನ ಅಂಚಿನಿರುವ ಜೀವಿಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಬೇಕಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.